ಹಲೋ ಭಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಶಾಲಿನ್ ಮನೆ. ಈ ದಿನ ನಾನು ಹೇಳ್ತಾ ಇರೋ ಡಿಸ್ಟ್ರಿಕ್ಟ್ ಬಂದು ದಾವಣಗೆರೆ. ದಾವಣಗೆರೆ ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟಾಗಿ 20 ಪೋಸ್ಟ್ಗಳನ್ನು ಕರೆದಿದ್ರು. ಅದಕ್ಕೆ ಉತ್ತರವಾಗಿ ಒಂದಿಷ್ಟು ಟೂ ಲಿಸ್ಟಲ್ಲಿ 37 ಜನರ ಲಿಸ್ಟನ್ನು ಕೂಡ ಈಗಾಗಲೇ ಅನೌನ್ಸ್ ಮಾಡಿದ್ರು. ಈಗಾಗಲೇ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ. ವೆರಿಫಿಕೇಷನ್ ಹೋದಾಗ ಕೆಲವೊಬ್ಬರ ಮಾರ್ಕ್ಸ್ ಹೆಚ್ಚು ಅಥವಾ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಹೆಚ್ಚಾದವರು ರ್ಯಾಂಕ್ ಲಿಸ್ಟಲ್ಲಿ ಮೇಲ್ಗಡೆ ಬರ್ತಾರೆ, ಆಯ್ಕೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅವರಿಗೆ. ಅದೇ ರೀತಿಯಾಗಿ ಮಾರ್ಕ್ಸ್ ಕಡಿಮೆ ಬಂದವರು ರ್ಯಾಂಕ್ ಲಿಸ್ಟ್ ಕಡೆಗೆ ಬಂದು ಆಯ್ಕೆ ಆಗದಿರುವಂಥ ಚಾನ್ಸಸ್ ಕೂಡ ಇರೋದ್ರಿಂದ, ಮತ್ತು ವೆರಿಫಿಕೇಷನ್ ಹೋದಾಗ ಕೆಲವೊಬ್ಬರು ಅಬ್ಸೆಂಟ್ ಕೂಡ ಆಗುವಂಥ ಚಾನ್ಸಸ್ಸು ಇರೋದ್ರಿಂದ, ಮತ್ತು ವೆರಿಫಿಕೇಷನ್ ಹೋದಾಗ ಕೆಲವೊಬ್ಬರು ಡಾಕ್ಯುಮೆಂಟ್ ಸರಿಯಾಗಿಲ್ಲದೆ ರಿಜೆಕ್ಟ್ ಆಗಿರುವಂತಹ ಚಾನ್ಸಸ್ ಕೂಡ ಇರೋದ್ರಿಂದ ಸಂಭವನೀಯ 1:1 ದಾವಣಗೆರೆ ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟಾಗೆ ಸಂಭವನೀಯ 1:1 ಏನು ಬರ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಿದ್ದೀನಿ. ಯಾರೆಲ್ಲ ನನ್ನ ಒಂದು ವಿಡಿಯೋನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾಕಂದರೆ ನೀವು ಕೊಡುವಂತಹ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಮಗೂ ಕೂಡ ಯೂಸ್ ಇದೆ, ನಿಮಗೂ ಕೂಡ ಈ ಒಂದು ವಿಡಿಯೋದಿಂದ ಯೂಸ್ ಆಗಿದೆ ಅಂದ್ಕೊತಿದ್ದೀನಿ. ಸೊ ಈ ಒಂದು ವಿಡಿಯೋದಿಂದ ನಿಮಗೂ ಕೂಡ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಮತ್ತು ನನ್ನ ಒಂದು ಸಂತೋಷ್ ಅಲ್ಲಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ HSTR, GPSTR, TET ಮತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ಗಳನ್ನ ತೆಗೆದುಕೊಳ್ತಿದ್ದೀನಿ. ಜೊತೆಗೆ ಫ್ರೀಯಾಗಿ ನೋಟ್ಸನ್ನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಡ್ತಾ ಇದ್ದೀನಿ. ಅವುಗಳ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಬಂದು ಜಾಯ್ನ್ ಆಗ್ಬೋದು ಅಂತ ಕೇಳ್ಕೊಳ್ತಾ ದಾವಣಗೆರೆ ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು 1:1 ರೋಸ್ಟರ್ ಪ್ರಕಾರವಾಗಿ 1:1 ಏನು ಬರ್ಬೋದು ಬಗ್ಗೆ ಮಾಹಿತಿಯನ್ನು ಈಗ ಮಾಡ್ತಾ ಹೋಗೋಣ, ಸ್ಟಾರ್ಟ್ ಮಾಡೋಣ, ಬನ್ನಿ. ದಾವಣಗೆರೆ ಜಿಲ್ಲೆಯಲ್ಲಿ ಟೋಟಲ್ ಪೋಸ್ಟ್ ಇದ್ದಿದ್ದು 20:1 ಲಿಸ್ಟಲ್ಲಿ 37 ಜನರ ಲಿಸ್ಟನ್ನು ಈಗಾಗಲೇ ಬಿಟ್ಟಿದ್ದರು. ಇದರಲ್ಲಿ GMP 10 ಪೋಸ್ಟ್ಗಳನ್ನ ಕೊಡಬೇಕು, ಉಳಿದಂತೆ 10 ಪೋಸ್ಟ್ಗಳನ್ನ ಕೆಟಗರಿವಾರು ಕೊಡಬೇಕಾಗುತ್ತೆ. ಈಗ GMಅಲ್ಲಿ 10 ಪೋಸ್ಟ್ ಯಾರೆಲ್ಲ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ GM ತೃತೀಯದಲ್ಲಿ 1 ಪೋಸ್ಟ್ ಇತ್ತು, ಇಲ್ಲಿ ನಮ್ಗೆ ಯಾವ ಅಭ್ಯರ್ಥಿಯೂ ತೃತೀಯ ಲಿಂಗದ ಅಭ್ಯರ್ಥಿ ಸಿಗಲಿಲ್ಲ. GM PHಅಲ್ಲಿ 1 ಪೋಸ್ಟ್ ಇತ್ತು, ಇಲ್ಲಿ ಕೂಡ ನಮ್ಗೆ ಯಾವ ಅಭ್ಯರ್ಥಿಯೂ ಸಿಗಲಿಲ್ಲ. GMX ಸರ್ವಿಸ್ಮನ್ನಲ್ಲಿ 1 ಪೋಸ್ಟ್ ಇತ್ತು, ಇಲ್ಲಿ ಕೂಡ ನಮಗೆ ಯಾವ ಅಭ್ಯರ್ಥಿಯೂ ಸಿಗಲಿಲ್ಲ. ಇನ್ನು GM ಯೋಜನಾ ನಿರಾಶ್ರಿತರಿಗೆ ಬಂದಾಗ 1 ಪೋಸ್ಟ್ ಇತ್ತು, ಅಲ್ಲಿ 31ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿನಿದ್ರಿ ಯೋಜನಾ ನಿರಾಶ್ರಿತರು. ಇವರು GM ಯೋಜನಾ ನಿರಾಶ್ರಿತರಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಇನ್ನು GM ರೂರಲ್ಗೆ ಬಂದಾಗ 2 ಪೋಸ್ಟ್ ಇತ್ತು, 2 ಪೋಸ್ಟಲ್ಲಿ 2 ಮತ್ತು 3ನೇ ರ್ಯಾಂಕಲ್ಲಿರುವಂತಹ ಅಭ್ಯರ್ಥಿಗಳಿದ್ರಿ, ಇವರಿಬ್ಬರೂ ಕೂಡ GM ರೂರಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಇನ್ನು GM ಅದರ್ಸ್ಗೆ ಬಂದಾಗ 4 ಪೋಸ್ಟ್ ಇತ್ತು, ಪ್ಲಸ್ 1 ಪೋಸ್ಟು ತೃತೀಯ ಲಿಂಗಿ, ಪ್ಲಸ್ 1 ಪೋಸ್ಟ್ ಎಕ್ಸ್ ಸರ್ವಿಸ್ಮೆನ್ ಕನ್ವರ್ಟ್ ಆದರೆ 6 ಪೋಸ್ಟ್ ಆಗ್ತವೆ. 6 ಪೋಸ್ಟಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡಿದ್ದೀನಿ. ಅದಕ್ಕೂ ಮುಂಚೆ ಲೈಕ್ ಬಟನ್ ಒತ್ತಾ ಇರೋರು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಆಗದಿರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ಒಂದು ವಿಡಿಯೋ ಮುಗಿದ ತಕ್ಷಣ ಎಲ್ಲರೂ ನಿಮ್ಮ ನಿಮ್ಮ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಇನ್ನು GM ಅದರ್ಸಲ್ಲಿ 6 ಪೋಸ್ಟಲ್ಲಿ 1, 4, 5, 6, 7 ಮತ್ತು 8ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳೇನ್ರಿ, ಇವರೆಲ್ಲರೂ ಕೂಡ GM ಅದರ್ಸಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಇನ್ನು ದಾವಣಗೆರೆ ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟ ಹಾಗೆ GMನ ಕಟ್ಟಪ್ ನಿಲ್ಲುವಂಥದ್ದು 8ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಏನು ಪಡೆದಿದ್ದಾರೆ ಅವರ ಪರ್ಸೆಂಟೇಜ್ಗೆ ನಿಲ್ಲುವಂಥ ಚಾನ್ಸಸ್ ಇದೆ. ಇದು GMನ ಬಗ್ಗೆ ಮಾಹಿತಿ ಆಯಿತು. ಇನ್ನು ಕೆಟಗರಿವಾರು 10 ಪೋಸ್ಟ್ಗಳು ಯಾವೆಲ್ಲ ಅಭ್ಯರ್ಥಿಗಳು ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಥರ್ಡ್ ಬಿ ಅದರ್ಸಲ್ಲಿ 1 ಪೋಸ್ಟ್ ಇತ್ತು, ಅಲ್ಲಿ 18ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿನಿದ್ರಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು 3A ಅದರ್ಸಲ್ಲಿ 1 ಪೋಸ್ಟ್ ಇತ್ತು, ಅಲ್ಲಿ 28ನೇ ರ್ಯಾಂಕಲ್ಲಿರುವಂಥ ಮೇಲ್ ಅಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟ್ 2B ಅದರ್ಸಲ್ಲಿ 1 ಪೋಸ್ಟ್ ಇತ್ತು, ಇಲ್ಲಿ 37ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿಗೆ ಕೊಡುವಂಥ ಚಾನ್ಸಸ್ ಭಾಳ ಇರುತ್ತೆ. 34ನೇ ರ್ಯಾಂಕಲ್ಲಿರುವಂಥ ಮೇಲ್ ಅಭ್ಯರ್ಥಿ ಇದಕ್ಕೂ ಕೊಡುವಂಥ ಚಾನ್ಸಸ್ ಇದೆ, ಯಾಕಂದರೆ 50% ರಿಸರ್ವೇಷನ್ ಇರೋದ್ರಿಂದ 37ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿಗೆ ಕೊಡುವಂಥ ಚಾನ್ಸಸ್ ಭಾಳ ಇದೆ. ಇನ್ನು 2A ರೂರಲ್ಗೆ ಬಂದಾಗ 1 ಪೋಸ್ಟ್ ಇತ್ತು, ಇಲ್ಲಿ 32ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿನಿದ್ರಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು 2A ಅದರ್ಸಲ್ಲಿ 2 ಪೋಸ್ಟ್ ಇತ್ತು, ಇಲ್ಲಿ 9ನೇ ರ್ಯಾಂಕಲ್ಲಿರುವಂಥ ಮೇಲ್ ಅಭ್ಯರ್ಥಿ ಮತ್ತು 30ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರಿಬ್ಬರು ಕೂಡ ಪಡೆಯುವಂಥ ಚಾನ್ಸಸ್ ಇದೆ 2A ಅದರ್ಸಲ್ಲಿ. ನೆಕ್ಸ್ಟ್ 1 ST ಅದರ್ಸಲ್ಲಿ 1 ಪೋಸ್ಟ್ ಇತ್ತು, ST ಅದರ್ಸಲ್ಲಿ 1 ಪೋಸ್ಟನ್ನು 10ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿನಿದ್ರಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು SC ರೂರಲಲ್ಲಿ 1 ಪೋಸ್ಟ್ ಇತ್ತು, ಅದನ್ನ 12ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿನಿದ್ರಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. SC ಅದರ್ಸಲ್ಲಿ 2 ಪೋಸ್ಟ್ ಇತ್ತು, ಇಲ್ಲಿ 14ನೇ ರ್ಯಾಂಕಲ್ಲಿರುವಂಥ ಮೇಲ್ ಅಭ್ಯರ್ಥಿ ಮತ್ತು 24 ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರಿಬ್ಬರು ಕೂಡ ಪಡೆಯುವಂಥ ಚಾನ್ಸಸ್ ಇದೆ. ಸೊ ಇದಿಷ್ಟು ನಿಮ್ಮ ದಾವಣಗೆರೆ ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟ ಹಾಗೆ 20 ಜನರ ಲಿಸ್ಟ್ ಆಗಿರುತ್ತೆ. ಇಲ್ಲಿ 37ರಲ್ಲಿ 20 ಜನರು ಕೂಡ ಫಿಲ್ ಆಗ್ತಾರೆ, ಅಂದರೆ ಆಲ್ಮೋಸ್ಟ್ ಫಿಲ್ ಆಗುತ್ತೆ. ನಮಗೆ ಒಬ್ಬ PH ಕ್ಯಾಂಡಿಡೇಟ್ ಸಿಗಲಿಲ್ಲ. ಸೊ ಅದೊಂದು ಬಿಟ್ಟರೆ 19 ಪೋಸ್ಟ್ಗಳು ಈ ಒಂದು ದಾವಣಗೆರೆ ಜಿಲ್ಲೆಯ ಸೋಷಿಯಲಲ್ಲಿ ಸಿಗ್ತಾರೆ. ಸೊ 37ರಲ್ಲಿ 19 ಜನ ಫಿಲ್ ಆಗ್ತಾರೆ, ಇನ್ನು ಉಳಿದಂತೆ ಹೊರಗಡೆ ಉಳಿತಾರೆ. ಅವರು ಮತ್ತೊಂದು ಬಾರಿ GPSTR ಬರೆದು
ಮುಂದಿನ ಸರಿ ಪಾಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಇದಿಷ್ಟು ದಾವಣಗೆರೆ ಜಿಲ್ಲೆಯ ಸೋಷಲ್ನ ಬಗ್ಗೆ ಮಾಹಿತಿ ಆಯಿತು. ಮತ್ತೊಂದು ಜಿಲ್ಲೆಯ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಬಾಯ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.